213ನೇ ಲಾಲ್ ಬಾಗ್ ಫ್ಲವರ್ ಶೋಗೆ ಇದೀಗ ಅದ್ದೂರಿ ಚಾಲನೆ ಸಿಕ್ಕಿರುವಂತದ್ದು. ಸದ್ಯಕ್ಕೆ ನಾನು ಅದೇ ಜಾಗದಲ್ಲಿ ನಿಂತೀನಿ. 213ನೇ ಫ್ಲವರ್ ಶೋ ಇದು ಗಣರಾಜ್ಯೋತ್ಸವದ ಭಾಗವಾಗಿ ಲಾಲ್ ಬಾಗ್ ಆಡಳಿತ ಮಂಡಳಿಯಿಂದ ಏನು ಈ ಒಂದು ಫ್ಲವರ್ ಶೋ ನಡೀತಾ ಇರುವಂತದ್ದು. ಈ ಒಂದು ಫ್ಲವರ್ ಶೋ ನೀವು ಎಂಟ್ರಿ ಆಗ್ತಾ ಇದ್ದ ಹಾಗೆ ನಿಮಗೆ ಕೆಂಪೇಗೌಡರು ಕಟ್ಟಿಸಿದಂತಹ ಒಂದು ಆ ಗಡಿಗೋಪುರ ಏನಿದೆ ಅದರ ಒಂದು ಝಲಕ್ ನಿಮ್ಮ ಕಣ್ಮುಂದೆ ಬಂದ್ಬಿಡುತ್ತೆ. ಆ ಎಂಟ್ರಿ ಫ್ಲವರ್ ಶೋಗೆ ಎಂಟ್ರಿ ಆಗ್ತಾ ಇದ್ದಂಗೆ ಈ ಈ ಕೆಂಪೇಗೌಡರು ಕಟ್ಟಿಸಿರುವಂತಹ ಈ ಒಂದು ಗೋಪುರವನ್ನು ನೀವು ನೋಡೋದಕ್ಕೆ ಸಾಧ್ಯ ಆಗುತ್ತೆ. ಇದಾದ ಬಳಿಕ ನೀವು ಈ ಬಾರಿಯ ಪ್ರಮುಖ ಥೀಮ್ ಏನು ಅಂತಂದ್ರೆ ಬೆಂಗಳೂರಿನ ಇತಿಹಾಸವನ್ನು ಸಾರುವಂಥ ಎಲ್ಲ ಬಗೆ ಬಗೆಯ ಸ್ಟ್ಯಾಚ್ಯೂಗಳನ್ನು ಬೆಂಗಳೂರು ಯಾರು ಕಟ್ಟಿದ್ದು, ಎಷ್ಟು ರಾಜರು ಆಳಿದ್ರು, ಯಾವ್ಯಾವ ರೀತಿಯಾಗಿ ಯಾವ್ಯಾವ ಕಾಲಘಟ್ಟದಲ್ಲಿ ಬೆಂಗಳೂರು ಅಭಿವೃದ್ಧಿ ಆಯಿತು ಅನ್ನೋದ್ರ ಬಗ್ಗೆ ನಾವಿಲ್ಲಿ ಇಲ್ಲಿ ಇದ್ರ ಮೇಲೆ ಪರದೆ ಮೇಲೆ ನೋಡ್ತಾ ಹೋಗ್ಬೋದು. ಎಂಟ್ರಿಯಿಂದ ಎಕ್ಸಿಟ್ವರೆಗೂ ಕೂಡ ಇದೇ ರೀತಿಯಾಗಿರುವಂಥ ಮಾಹಿತಿಯನ್ನು ಒಳಗೊಂಡಿರುವಂಥ ಒಂದು ಫಲಕಗಳನ್ನು ಈ ಬಾರಿ ಏನು ಈ ಒಂದು ಫಲಪುಷ್ಪ ಪ್ರದರ್ಶನದಲ್ಲಿ ಅಳವಡಿಸಿದ್ದಾರೆ. ಜೊತೆಗೆ ಸಾಕಷ್ಟು ಸುಮಾರು ಬಗೆ ಬಗೆಯ ಜಾತಿಗೆ ಸೇರಿರುವಂತಹ ಹೂವುಗಳಿಂದ ಅದು ದೇಶದ ವಿದೇಶದಿಂದ ತಂದಿರುವಂಥ ಹೂವುಗಳನ್ನು ಬಳಕೆ ಮಾಡಿ ಇಲ್ಲಿ ಅಲಂಕಾರವನ್ನು ಮಾಡಿರುವಂಥದ್ದು. ಜೊತೆಗೆ ನಾವಿನ್ನು ಮುಂದಕ್ಕೆ ಹೋಗ್ತಾ ಇರುವ ಹಾಗೆ ಬೋನ್ಸಾಯಿ ಗಿಡಗಳನ್ನು ಕೂಡ ಹಾಕಿರುವಂಥದ್ದು. ಈಗಾಗಲೇ ಬೋನ್ಸಾಯಿ ಗಿಡಗಳು ಏನು ಭಾಳ ರೇರ್ ಆಗಿದೆ, ಹೀಗಾಗಿ ಅದನ್ನು ಕೂಡ ಇಲ್ಲಿ ಜನರಿಗೆ ನೋಡೋದಕ್ಕೆ ಒಂದು ಜೊತೆಗೆ ಏನು ನಾವು ನೋಡ್ತಾ ಹೋಗ್ಬೋದು ಹಣ್ಣುಗಳಿಂದ ಮಾಡಿರುವಂತಹ ಒಂದು ಆ ಗೋಪುರವನ್ನು ಇಲ್ಲಿ ನಿರ್ಮಾಣ ಮಾಡಿದರೆ ಬಗೆ ಬಗೆಯ ಅದು ಅಡಿಕೆ ಆಗಿರ್ಬೋದು ಅಥವಾ ಕುಂಬಳಕಾಯಿ ಆಗಿರ್ಬೋದು ಈ ರೀತಿಯಾಗಿರುವಂತಹ ಒಂದು ಹಣ್ಣುಗಳನ್ನು ನೇತಾಡಿಸಿ ಒಂದು ಒಂದು ಗೋಪುರವನ್ನು ನಿರ್ಮಾಣ ಮಾಡಿರುವಂಥದ್ದು ನಾವು ದೃಶ್ಯದಲ್ಲೂ ಕೂಡ ನೋಡ್ತಾ ಹೋಗ್ಬೋದು. ಭಾಳ ರೇರ್ ಆಗಿರುವಂಥ ಬೆಂಗಳೂರಿನಲ್ಲಿ ಇದು ಯಾವುದನ್ನು ಕೂಡ ನೋಡೋದಕ್ಕೆ ಸಿಗೋದಿಲ್ಲ. ಈ ಹಿನ್ನೆಲೆಯಲ್ಲಿ ಫ್ಲವರ್ ಶೋನಲ್ಲಿ ಈ ರೀತಿಯಾಗಿರುವಂಥ ಒಂದು ಕಾಯಿಗಳನ್ನು ಹಣ್ಣುಗಳನ್ನು ಬಳಸಿ ಒಂದು ಏನು ಒಂದು ಒಂದು ಸ್ಟ್ಯಾಚ್ಯೂವನ್ನು ಒಂದು ಗೋಪುರವನ್ನು ಕೂಡ ಇಲ್ಲಿ ಕಟ್ಟಿರುವಂಥದ್ದು. ಇದ್ರ ಜೊತೆಗೆ ನಾವಿಲ್ಲಿ ನೋಡ್ತಾ ಹೋಗ್ಬೋದು ಬೆಂಗಳೂರಿನ ಇತಿಹಾಸವನ್ನು, ಬೆಂಗಳೂರು ಯಾವ ಕಾರಣಕ್ಕೆ ಫೇಮಸ್ಸು, ಬೆಂಗಳೂರು ಯಾವ ಕಾರಣಕ್ಕೆ ಇಡೀ ದೇಶದಲ್ಲಿ ಜೊತೆಗೆ ಜಗತ್ತಿನಲ್ಲಿ ಮಹತ್ವವನ್ನು ಪಡೆದುಕೊಂಡಿದೆ ಅನ್ನೋದನ್ನು ಇಲ್ಲಿ ಏನು ಲಾಲ್ಬಾಗ್ನವರು ಒಂದು 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 ಚಿತ್ರಣವನ್ನು ಮಾಡಿರುವಂಥದ್ದು. ಪ್ರಮುಖವಾಗಿ ಇಸ್ರೋ ಆಗಿರ್ಬೋದು, HIL ಆಗಿರ್ಬೋದು, ಈ ಥರದ ಮುಖ್ಯ ಮುಖ್ಯ ಕಚೇರಿಗಳು ಬೆಂಗಳೂರಿನಲ್ಲಿದೆ. ಹೀಗಾಗಿ ಅದನ್ನು ಇಲ್ಲಿ ಒಂದು ಚಿತ್ರಿಸುವಂಥ ಕೆಲಸವನ್ನು ಮಾಡಿದ್ದಾರೆ. ಜೊತೆಗೆ ಟಿಪ್ಪು ಸುಲ್ತಾನ್ ಕಟ್ಟಿರುವಂಥ ಅರಮನೆ, ಬೇಸಿಗೆ ಅರಮನೆ ಏನಿದೆ ಅರಮನೆಯನ್ನು ಕೂಡ ಇಲ್ಲಿ ಮತ್ತೆ ರೀಕ್ರಿಯೇಟ್ ಮಾಡಿರುವಂಥದ್ದು. ಹೀಗೆ ಬೇರೆ ಬೇರೆ ರೀತಿಯಾಗಿ ಬೆಂಗಳೂರಿನ ವೈಶಿಷ್ಟ್ಯಗಳನ್ನು ಬೆಂಗಳೂರಿನ ವಿಶಿಷ್ಟವಾಗಿರುವಂಥ ಸ್ಥಳಗಳನ್ನು ಇಲ್ಲಿ ರೀಕ್ರಿಯೇಟ್ ಮಾಡೋದಕ್ಕೆ ಸಾಧ್ಯ ಆಗಿದೆ. ಹೀಗಾಗಿ ಫ್ಲವರ್ ಶೋ, ಈ ಬಾರಿ ಫ್ಲವರ್ ಶೋಗೆ ಬರುವವರಿಗೆ ಈ ರೀತಿಯಾಗಿ ಬೆಂಗಳೂರಿನ ಪಿನ್ ಟು ಪಿನ್ ಡೀಟೇಲ್ಸನ್ನು ಕೊಡೋದಕ್ಕೆ ಇಲ್ಲಿ ಏನು ಎಲ್ಲ ರೀತಿಯಾಗಿರುವಂಥ ವ್ಯವಸ್ಥೆಯನ್ನು ಮಾಡ್ಕೊಂಡಿದ್ದಾರೆ. ಜೊತೆಗೆ ನಾವಲ್ಲಿ ನೋಡ್ಬೋದು ಏನು ಹೈಕೋರ್ಟನ್ನು, ಬೆಂಗಳೂರಿನ ಹೈಕೋರ್ಟನ್ನು ಕೂಡ ಇಲ್ಲಿ ನಿರ್ಮಾಣ ಮಾಡಿದ್ದಾರೆ. ಜೊತೆಗೆ ಇದು ಬೆಂಗಳೂರಿನಲ್ಲಿ ಈಗಾಗಲೇ ನಶಿಸಿ ಹೋಗಿರುವಂಥ ಒಂದು ವೃಷಭಾವತಿ ಕಾಲುವೆ ನದಿ ಏನಿದೆ ಅದನ್ನು ಕೂಡ ಇಲ್ಲಿ ರೀಕ್ರಿಯೇಟ್ ಮಾಡೋದಕ್ಕೆ ಲಾಲ್ಬಾಗ್ನವರು ಪ್ರಯತ್ನ ಪಟ್ಟಿದ್ದಾರೆ. ಹೀಗೆ ಬೆಂಗಳೂರಿನ ಬಗ್ಗೆ ಇರುವಂಥ ಪಿನ್ ಟು ಪಿನ್ ಡೀಟೇಲ್ಸನ್ನು ಕೂಡ ಒಂದು ಕಡೆಯಿಂದ ಕೆಲವೊಂದಿಷ್ಟು ಮಾಹಿತಿ ಫಲಕಗಳನ್ನು ಹಾಕಿ ಏನು ಕೊಡೋದಕ್ಕೆ ಟ್ರೈ ಮಾಡಿದರೆ, ಮತ್ತೊಂದು ಕಡೆಯಿಂದ ಬೆಂಗಳೂರಿನ ಕೆಂಪೇಗೌಡರ ಏನು ಗಡಿಗೋಪುರ ಆಗಿರ್ಬೋದು, ಜೊತೆಗೆ ಇಸ್ರೋ HIL, ಜೊತೆಗೆ HIL ನಿರ್ಮಾಣ ಆಗುವಂಥ ಹೆಲಿಕಾಪ್ಟರ್ಗಳೇನಿದೆ ಅದನ್ನು ಕೂಡ ಮೇಲೆ ಏನು ನೇತಾಡಿಸುವಂಥ ಕೆಲಸವನ್ನು ಮಾಡಿದ್ದಾರೆ. ಅಲ್ಲಿ ನಾವು ನೋಡ್ಬೋದು ಮೇಲೆ HIL ನಲ್ಲಿ ನಿರ್ಮಾಣಗೊಳ್ಳುವಂಥ ಫೈಟರ್ ಜೆಟ್ಗಳಾಗಿರ್ಬೋದು ಅಥವಾ ಚಾಪರ್ಗಳಾಗಿರ್ಬೋದು, ಹೆಲಿಕಾಪ್ಟರ್ಗಳನ್ನು ಕೂಡ ಇಲ್ಲಿ ರೀಕ್ರಿಯೇಟ್ ಮಾಡೋದಕ್ಕೆ ಸಾಧ್ಯ ಆಗಿದೆ. ಹೀಗೆ ಸಾಕಷ್ಟು ರೀತಿಯಲ್ಲಿ ಬೆಂಗಳೂರಿನ ವೈಶಿಷ್ಟ್ಯವನ್ನು ಎತ್ತಿ ತೋರಿಸುವ ಸಾರುವಂಥ ಒಂದು ಆ ಥೀಮ್ನಲ್ಲಿ ಈ ಬಾರಿ ಫಲಪುಷ್ಪ ಪ್ರದರ್ಶನವನ್ನು ಈಗಾಗಲೇ ಮಾಡಿರುವಂಥದ್ದು. ಜೊತೆಗೆ ಈ ಬಾರಿ 70 ರೂಪಾಯಿ ವೀಕ್ ಡೇಸಲ್ಲಿ ಆ ಟಿಕೆಟನ್ನು ಫಿಕ್ಸ್ ಮಾಡಿದರೆ, 75 ರೂಪಾಯಿ ವೀಕೆಂಡಲ್ಲಿ ಫಿಕ್ಸ್ ಮಾಡಿದರೆ, ಜೊತೆಗೆ 12 ವರ್ಷದ ಕೆಳಗಿರುವಂಥ ಮಕ್ಕಳಿಗೆ 30 ರೂಪಾಯಿ, ಶಾಲೆ 1 ರಿಂದ 10ನೇ ಕ್ಲಾಸ್ವರೆಗೂ ಕೂಡ ಓದುವಂಥ ಶಾಲಾ ವಿದ್ಯಾರ್ಥಿಗಳಿಗೆ ಯೂನಿಫಾರ್ಮ್ ಮತ್ತು ID ಕಾರ್ಡ್ ತೆಗೆದುಕೊಂಡು ಬಂದರೆ ಉಚಿತವಾಗಿ ಇಲ್ಲಿ ಈ ಒಂದು ಫ್ಲವರ್ ಶೋವನ್ನು ವೀಕ್ಷಣೆ ಮಾಡುವಂಥ ಒಂದು ವ್ಯವಸ್ಥೆಯನ್ನು ಕೂಡ ಮಾಡಿರುವಂಥದ್ದು. ಒಟ್ಟಾರೆ ಈ ಬಾರಿಯ ಗಣರಾಜ್ಯೋತ್ಸವದ ಹಿನ್ನೆಲೆಯಲ್ಲಿ 113ನೇ ಫ್ಲವರ್ ಶೋ ಇಲ್ಲಿ ಈಗಾಗಲೇ CM ಬೊಮ್ಮಾಯಿ ಅವರು ವಿದ್ಯುಕ್ತ ಚಾಲನೆಯನ್ನು ಕೊಟ್ಟಿದ್ದಾರೆ. ಇಂದಿನಿಂದ ಮುಂದಿನ 11 ದಿನಗಳವರೆಗೆ ಅಂದರೆ ಜನವರಿ 30ರವರೆಗೂ ಕೂಡ ಈ ಒಂದು ಫ್ಲವರ್ ಶೋ ಏನು ಇಲ್ಲಿ ನಡೆಯುತ್ತೆ. ಜೊತೆಗೆ ಬೆಂಗಳೂರಿನ ಬಗ್ಗೆ ಯಾರಿಗೆಲ್ಲ ಗೊತ್ತಿಲ್ವೋ ಅವರಿಗೆಲ್ಲ ಸಂಪೂರ್ಣವಾಗಿರುವಂಥ ಮಾಹಿತಿಯನ್ನು ತಿಳಿದುಕೊಳ್ಳೋದಕ್ಕೆ ಈ ಒಂದು ಫ್ಲವರ್ ಶೋ ಸಹಕಾರಿಯಾಗುತ್ತೆ. ಕ್ಯಾಮರಾ ಪರ್ಸನ್ ಯೋಗೇಶ್ವರ ಜೊತೆ ಅಶೋಕ್ ಮಲ್ಕಿ, News 18 ಬೆಂಗಳೂರು.